ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಯಳಂದೂರು ಮತ್ತು ಕೊಳ್ಳೇಗಾಲದಲ್ಲಿ 2020-21 ಸಾಲಿನಲ್ಲಿ ಪ್ರಗತಿ ಕಾಲೋನಿ ಯೋಜನೆಯಡಿ 1 ಕೋಟಿ ಹಣ ಬಿಡುಗಡೆಯಾಗಿದೆ. ಅದರಲ್ಲಿ ಈ ಕಾಮಗಾರಿಗೆ 40 ಲಕ್ಷ ಇದೆ. ಈ 40 ಲಕ್ಷ ಹಣವನ್ನು ಇದು ಮೊದಲಿಂದ ಆಗಬೇಕಾಗಿದ್ದಂಥ ಕೆಲಸ ಇದು, ಈ ರಸ್ತೆಗೆ ಬಳಸ್ತಾ ಇದ್ದೀವಿ. ಇನ್ನು ಉಳಿದಿದ್ದು ಯಳಂದೂರಿಗೆ ಮಾಡಬೇಕಾಗಿದೆ, ಅದಿನ್ನೂ ಪೂಜೆ ಆಗಿಲ್ಲ. ಇದು ಲ್ಯಾಪ್ಸ್ ಆಗೋಗುತ್ತೆ ಅಂತ ಅರ್ಜೆಂಟಾಗಿ ಇದನ್ನು ಮಾಡ್ತಾ ಇರೋದು. ಮಾರ್ಚ್ ಒಳಗಡೆ ಆಗಬೇಕು, ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀವಿ. 40 ಲಕ್ಷ ಇದು ಪರಿಶಿಷ್ಟ ವರ್ಗಗಳ ಇಲಾಖೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಹಣ. ಸೊ ನಿರ್ಮಿತಿ ಕೇಂದ್ರದವರು ಇದನ್ನು ಮಾಡ್ತಾರೆ. ಈಗ ಗ್ರಾಮದವರ ಒಂದು ಬೇಡಿಕೆ ಏನು ಅಂತಂದರೆ ತಡೆಗೋಡೆ ಕಟ್ಟಬೇಕು ಅಂತ. ಸೊ ತಡೆ ಗೋಡೆ ಕಟ್ಟಿದ್ರೆ ಕಂಪ್ಲೀಟ್ಲಿ ಹಣ ಅಲ್ಲಿಗೆ ಬಳಕೆ ಆಗುತ್ತದೆ. ಅದಕ್ಕೆ ಆ ಕಡೆಗೆ ಮಕ್ಕಳು ಹೋಗದೇ ಇರೋ ರೀತಿ, ಜನ ಹೋಗದೇ ಇರೋ ರೀತಿ, ಸೈಕಲ್ಲು ಬೈಕ್ಗಳು ಆ ಕಡೆ ಚಾನಲ್ ಕಡೆ ಹೋಗದೇ ಇರೋ ರೀತಿ ಹೆಂಗೆ ಅದನ್ನು ತಡೆನ ನಿರ್ಮಾಣ ಮಾಡ್ಬೋದು ಅಂತ ಹೇಳಿ ಅಂತ ನಾನು ಇಂಜಿನಿಯರ್ಗೆ ಹೇಳಿದ್ದೀನಿ. ಸೊ ಅವ್ರ ಬೇಡಿಕೆನೂ ಪೂರೈಸ್ತಾ ರಸ್ತೆನೂ ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ನಾನು ಮಾಡಿಸ್ತೀನಿ. ಥ್ಯಾಂಕ್ ಯು. ಒಂಚೂರು ಕೈ ಎತ್ತಗರು.